ಸಾರಿ. ಗಂಡನ್ನ ರಿಯನ್ ಬೇಕಾದವಳು ಸಾರಿ ಯಾಕೆ? ಎಲ್ಲ ಮುಗಿದ್ಮೇಲೆ ಸಾರಿ ಅಂತಿದ್ಯಾ? ನಾನು ನಿಮ್ಗೆ ಮೊದ್ಲೇ ಹೇಳ್ಬೇಕಿತ್ತು, ನಾನು ಶ್ಯಾಮ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಮತ್ತೆ ನನ್ ಯಾಕೆ ಮದ್ವೆ ಅದೇ? ನೀನು ನನ್ ಮನೆಯವರೆಲ್ಲ ಸೇರಿ ನಂಗ್ ಮೋಸ ಮಾಡ್ಬಿಟ್ರು. ನಿಮ್ ಮನೆಯವ್ರು ನಿಂಗ್ ಮೋಸ ಮಾಡಿದ್ರು ಅಂತ ನನಗ್ ಮೋಸ ಯಾಕೆ ಮಾಡಿದೆ ನೀನು? ಅದು ಹಾಗಲ್ಲ, ನನ್ಗೆ ಶ್ಯಾಮ್ ಅಂದ್ರೆ ತುಂಬಾ ಇಷ್ಟ. ನಾನು ಕತೆ ಬರೆಯೋನು, ಪ್ರತಿ ಪಾತ್ರಗಳನ್ನ ಅರ್ಥ ಮಾಡ್ಕೊಂಡು ಸೃಷ್ಟಿ ಮಾಡ್ತೀನಿ. ಆದ್ರೆ ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ನೆಡೋಬಿಟ್ಟಿದ್ದೀನಿ. ನೀವು ಜೀವ ಇಲ್ದಿರೋ ಪುಸ್ತಕಗಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ, ಒಂದು ಹಾಳೆಗ್ ತೋರಿಸೋ ಪ್ರೀತಿನ ನೀವು ನನ್ ಮೇಲೆ ತೋರಿಸ್ಲಿಲ್ಲ. ಪುಸ್ತಕಗಳನ್ನ ಓದಿ ಅದ್ರ ಭಾವಾರ್ಥ ತಿಳ್ಕೊಂಡ್ರಿ, ಆದ್ರೆ ಹೆಂಡತಿ ಭಾವನೆ ತಿಳ್ಕೊಳ್ಳಿಲ್ಲ. ನೀವು ನಿಮ್ ಕೈ ಹಿಡಿದು ಕೊನೆವರೆಗೂ ನಿಮ್ ದಾರಿಲಿ ನಡಿಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾವತ್ತೂ ನೀವು ನನ್ ಕೈ ಹಿಡಿಲಿಲ್ಲ. ನಿಮ್ ಕೈಯಲ್ಲಿ ಪುಸ್ತಕ ಇರುವಾಗ ಶ್ಯಾಮ್ ಬಂದು ನನ್ ಕೈ ಹಿಡಿದ್ರು. ಪರವಾಗಿಲ್ಲ ಕಾಂಚನ, ಮುಗಿದೋಗಿರೋ ಅಜ್ಜಯ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನೀವು ತುಂಬಾ ಒಳ್ಳೆಯವರು, ಆದ್ರೆ ಏನ್ ಮಾಡೋದು, ಒಳ್ಳೇದನ್ನ ಎಲ್ಲ ಸಮಯದಲ್ಲೂ ಕೆಲ್ಸಕ್ಕೆ ಬರಲ್ಲ. ನಿನ್ ಮಾತಲ್ಲೇ ಅರ್ಥ ಆಗ್ತಿದೆ ನನ್ ಜೊತೆ ನಿಂಗ್ ಬದುಕಕ್ ಇಷ್ಟ ಇಲ್ಲ ಅಂತ. ಈಗ ನಿನ್ಗೆ ಏನ್ ಬೇಕು? ಅದು ಡಿವೋರ್ಸ್. ತಾಳಿ ಕಟ್ಟಿದ ಕೈಯಿಂದಾನೆ ತಾಳಿ ಕಿತಾಕು ಅಂತಿದ್ಯಾ ನೀನು? ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ. ಮದುವೆ ಆದಾಗಿಂದನು ನಿನ್ನ ಇಷ್ಟನೇ ನನ್ನ ಇಷ್ಟ, ಕಷ್ಟ ಆದ್ರೂ ಪರವಾಗಿಲ್ಲ. ನಾನ್ ನಿಂಗೆ ಡಿವೋರ್ಸ್ ಕೊಡ್ತೀನಿ, ನೀನು ಶ್ಯಾಮ್ ಜೊತೆ ಚೆನ್ನಾಗಿರು. ಆಯ್ತು ಕಂಚನ, ಗುಡ್ ಬೈ. ಮುಂಚೆ ಯಾರೋ ಒಬ್ರು ಕುಡಿದ್ರೆ ಒಳ್ಳೇದಲ್ವಾ? ನಾನು ಶ್ಯಾಮ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಡಿವೋರ್ಸ್.